ಸ್ನೇಹಿತರೆ ಚೇತನ್ ಕುಮಾರ್ ನಿರ್ದೇಶನದ ಜೇಮ್ಸ್ ಸಿನಿಮಾ ಇಂದು ತೆರೆಗೆ ಬಂದಿದೆ ಪುನೀತ್ ರಾಜ್ಕುಮಾರ್ ಅವರು ನಾಯಕನಾಗಿ ನಟಿಸಿರುವ ಕೊನೆಯ ಸಿನಿಮಾ ಎಂಬ ಕಾರಣಕ್ಕೆ ಈ ಚಿತ್ರ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟುಹಾಕಿದೆ ಪುನೀತ್ಗೆ ಜೊತೆಯಾಗಿ ನಟಿ ಪ್ರಿಯಾ ಆನಂದ್ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಕೂಡ ಅತಿಥಿ ಪಾತ್ರ ಮಾಡಿದ್ದಾರಂತೆ ಬೆಂಗಳೂರು ಒಂದರಲ್ಲಿ ಈ ಸಿನಿಮಾ ಮೊದಲ ದಿನ ಎಂಟುನೂರಕ್ಕೂ ಅಧಿಕ ಶೋ ಪ್ರದರ್ಶನ ಕಾಣ್ತಿದೆ ಹಾಗಾದ್ರೆ ಈ ಸಿನಿಮಾ ಹೇಗಿದೆ ಬನ್ನಿ ನೋಡೋಣ ಭರ್ಜರಿಯಾದ ಕಾರ್ ಚೇಸಿಂಗ್ ದೃಶ್ಯದ ಮೂಲಕ ಪುನೀತ್ ರಾಜ್ಕುಮಾರ್ ಎಂಟ್ರಿ ನೀಡ್ತಾರೆ ಈ ಎಂಟ್ರಿ ಸೀನ್ ತುಂಬಾನೇ ಮಾಸ್ ಆಗಿದೆ ಆರಂಭಿಕ ದೃಶ್ಯವೇ ಕಾರ್ ಚೇಸಿಂಗ್ ಆಗಿರೋದ್ರಿಂದ ಪ್ರೇಕ್ಷಕರಿಗೆ ಥ್ರಿಲ್ ಅನ್ಸುತ್ತೆ ಇನ್ನು ಜೇಮ್ಸ್ ಬಿಡುಗಡೆಗೂ ಮುನ್ನ ಟ್ರೇಡ್ ಮಾರ್ಕ್ ಸಾಂಗ್ ಧೂಳೆಬ್ಬಿಸಿತ್ತು ಆ ಸಾಂಗ್ ಕೂಡ ಸಿನಿಮಾದ ಆರಂಭದಲ್ಲೇ ಬರುತ್ತೆ ಇದು ಅಭಿಮಾನಿಗಳಿಗೆ ಕಿಕ್ ನೀಡುತ್ತೆ ಇನ್ನು ಫಸ್ಟ್ ಹಾಫ್ ನಲ್ಲಿ ಸಂತೋಷ್ ಎಂಬ ಪಾತ್ರದಲ್ಲಿ ಪುನೀತ್ ಕಾಣಿಸಿಕೊಂಡಿದ್ದಾರೆ ಸೆಕ್ಯೂರಿಟಿ ಏಜೆನ್ಸಿಯ ಸಿಬ್ಬಂದಿಯಾಗಿ ಅವರ ಪಾತ್ರ ಪರಿಚಯಗೊಳ್ಳುತ್ತೆ ವಿಲನ್ಗಳ ದರ್ಶನ ಕೂಡ ಆಗುತ್ತೆ ಇನ್ನು ಜೇಮ್ಸ್ ಮೊದಲಾರ್ಧ ನಾಯಕ ನಾಯಕಿಯ ಲವ್ ಸ್ಟೋರಿ ಹೆಚ್ಚು ಹೈಲೈಟ್ ಆಗಿದೆಯಂತೆ ಪ್ರಿಯಾ ಆನಂದ್ ಮತ್ತು ಪುನೀತ್ ರಾಜ್ಕುಮಾರ್ ಕಾಂಬಿನೇಷನ್ ಚೆನ್ನಾಗಿ ಮೂಡಿಬಂದಿದೆ ಅಪ್ಪು ಸಿನಿಮಾ ಅಂದರೆ ಹೇಳ್ಬೇಕಾ ಅಭಿಮಾನಿಗಳು ಸಹಜವಾಗಿಯೇ ಆಕ್ಷನ್ ಬಯಸ್ತಾರೆ ಜೇಮ್ಸ್ ಚಿತ್ರದಲ್ಲಿ ಫೈಟಿಂಗ್ ದೃಶ್ಯಗಳಿಗೆ ಕೊರತೆಯೇ ಇಲ್ಲ ಹೌದು ಫಸ್ಟ್ ಹಾಫ್ನಲ್ಲಿ ಬಾರ್ಜರಿ ಆಕ್ಷನ್ ಸೀನ್ಗಳಿವೆಯಂತೆ ಇನ್ನು ಫಸ್ಟ್ ಹಾಫ್ ಕೊನೆಯಲ್ಲಿ ಒಂದು ಮಜವಾದ ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಏನು ಎಂಬುದನ್ನು ನೀವು ಚಿತ್ರಮಂದಿರದಲ್ಲಿಯೇ ಹೋಗಿ ನೋಡಬೇಕು ಒಟ್ನಲ್ಲಿ ಮುಂದೇನು ಎಂಬ ಕೌತುಕ ಮೂಡಿಸಿರುವುದಂತೂ ಮಧ್ಯಾಂತರ ಬರುತ್ತೆ ಸ್ನೇಹಿತರೆ ಇದು ಸಿನಿಮಾದ ರಿವ್ಯೂ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆದಷ್ಟು ಬೇಗ ನೀವು ಸಹ ಥಿಯೇಟ್ರ್ಗಳಿಗೆ ಹೋಗಿ ಜೇಮ್ ಸಿನಿಮಾವನ್ನ ನೋಡಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ